ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಹೇಳಿರಿ ನಾವೆಲ್ಲರೂ ಕಾಯ್ತಿದ್ದಂತಹ ಒಂದು ಇಂಪಾರ್ಟೆಂಟ್ ಬ್ರೇಕಿಂಗ್ ನ್ಯೂಸ್ ಇವತ್ತು ಬಂದಿದೆ ಆ ಬ್ರೇಕಿಂಗ್ ನ್ಯೂಸ್ ಬಗ್ಗೆ ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ಯಾಕಂದ್ರೆ ಎಲ್ಲ ಟಿ ವಿ ಗಳು ಕೂಡ ತೋರಿಸ್ತಾ ಇದ್ದಾವೆ ಸೊ ನಾವು ಕೂಡ ಅದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ನಮ್ಗೆ ಇಂಪಾರ್ಟೆಂಟ್ ಆಗಿರುವಂತಹ ಡೇಟ್ ಗಳು ಯಾವ್ಯಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಯಾಕಂದ್ರೆ ಎಲ್ಲಾ ನ್ಯೂಸ್ ಚಾನಲ್ ಅರು ಕೂಡ ಈ ನ್ಯೂಸ್ ಅನ್ನ ಕೊಡ್ತಾರೆ ಆದ್ರೆ ಆಸ್ ಎ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಆಸ್ ಎ ಇನ್ವೆಸ್ಟರ್ಸ್ ನಮಗೆ ಯಾವ ಡೇಟ್ ಗಳು ಇಂಪಾರ್ಟೆಂಟ್ ಮಾರ್ಕೆಟ್ ಯಾವತ್ತು ಎಕ್ಸ್ಟ್ರೀಮ್ ಆಗಿ ರಿಯಾಕ್ಷನ್ ಅನ್ನ ಕೊಡಬಹುದು ಅದು ನೆಗೆಟಿವ್ ಇರಬಹುದು ಅಥವಾ ಪಾಸಿಟಿವ್ ಇರಬಹುದು ಸೊ ಯಾವತ್ತು ನಮಗೆ ಇಂಪಾರ್ಟೆಂಟ್ ಅದ್ರ ಬಗ್ಗೆ ನಾವು ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಗೆಳೆಯರೆ ಆ ನ್ಯೂಸ್ ಯಾವ್ದು ಅಂತ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನರಲ್ ಎಲೆಕ್ಷನ್ಸ್ ಅಥವಾ ಲೋಕಸಭಾ ಎಲೆಕ್ಷನ್ಸ್ ಎಲೆಕ್ಷನ್ ಕಮಿಷನ್ ಇವತ್ತು ಡೇಟ್ಸ್ ಅನ್ನ ಅನೌನ್ಸ್ ಮಾಡಿದೆ ಸೊ ಡೇಟ್ಸ್ ಗಳ ಬಗ್ಗೆ ತಿಳ್ಕೊಂಡು ಮಾರ್ಕೆಟ್ಗೆ ಯಾವ ಡೇಟ್ಸ್ ಇಂಪಾರ್ಟೆಂಟ್ ಎಲ್ಲಿ ನಾವು ಹೈಯೆಸ್ಟ್ ಒಲೆಟಲಿಟಿ ನೋಡಬಹುದು ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಬಹುದು ಅಥವಾ ಬ್ಯಾಡ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಅದ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಸೊ ಬನ್ನಿ ನೋಡೋಣ ಮೊದಲಿಗೆ ಎಲೆಕ್ಷನ್ ಕಮಿಷನ್ ಸೆವೆನ್ ಫೇಸಸ್ ಅಲ್ಲಿ ಎಲೆಕ್ಷನ್ ಅನ್ನು ಅನೌನ್ಸ್ ಮಾಡಿದೆ ಫೇಸ್ ಒನ್ ಅಲ್ಲಿ ಹತ್ತೊಂಬತ್ತನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ ಅಂದ್ರೆ ಏಪ್ರಿಲ್ ಹತ್ತೊಂಬತ್ತಕ್ಕೆ ನೂರ ಎರಡು ಸೀಟ್ ಗಳಿಗೆ ಎಲೆಕ್ಷನ್ ನಡೆಯುತ್ತೆ ಫೇಸ್ ಟೂ ನಲ್ಲಿ ಎಂಬತ್ತೊಂಬತ್ತು ಸೀಟ್ ಗಳಿಗೆ ಎಲೆಕ್ಷನ್ ನಡೆಯುತ್ತೆ ಇಪ್ಪತ್ತಾರು ಏಪ್ರಿಲ್ ಇರುತ್ತೆ ಇದು ಫೇಸ್ ತ್ರೀ ನಲ್ಲಿ ತೊಂಬತ್ನಾಲ್ಕು ಸೀಟ್ ಗಳು ಮೇ ಏಳ ಕಿರುತ್ತೆ ಎಲೆಕ್ಷನ್ ಹಾಗೆ ಫೇಸ್ ಫೋರ್ ಅಲ್ಲಿ ತೊಂಬತ್ತಾರು ಸೀಟ್ ಗಳು ಹದಿಮೂರು ಮೇ ಇರುತ್ತೆ ಎಲೆಕ್ಷನ್ ಡೇಟ್ ಹಾಗೆ ಫೇಸ್ ಫೈವ್ ಅಲ್ಲಿ ನಲ್ವತ್ತೊಂಬತ್ತು ಸೀಟ್ಗಳು ಇಪ್ಪತ್ತು ಮೇ ಫೇಸ್ ಸಿಕ್ಸ್ ಅಲ್ಲಿ ಐವತ್ತೇಳು ಸೀಟ್ ಗಳು ಇಪ್ಪತ್ತೈದು ಮೇ ಹಾಗೆ ಫೇಸ್ ಸೆವೆನ್ ಅಲ್ಲಿ ಐವತ್ತೇಳು ಸೀಟ್ ಗಳು ಜೂನ್ ಒಂದಕ್ಕಿರುತ್ತೆ ಟೋಟಲ್ ಏಳು ಫೇಸ್ ಗಳಲ್ಲಿ ಎಲೆಕ್ಷನ್ ಅನ್ನು ಅನೌನ್ಸ್ ಮಾಡಿದೆ ಎಲೆಕ್ಷನ್ ಕಮಿಷನ್ ಏಪ್ರಿಲ್ ಹತ್ತೊಂಬತ್ತರಿಂದ ಜೂನ್ ಒಂದರವರೆಗೂ ಕೂಡ ಎಲೆಕ್ಷನ್ಸ್ ನಡೆಯುತ್ತೆ ನೀವು ಬೇಕಿದ್ರೆ ಈ ಮ್ಯಾಪ್ ಅಲ್ಲೂ ಕೂಡ ನೋಡಬಹುದು ಫೇಸ್ ವೈಸ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಎಲ್ಲ ಏಳು ಫೇಸ್ ಗಳು ಎಲ್ಲೋ ಇರೋದು ಫಸ್ಟ್ ಫೇಸ್ ಸ್ಕೈ ಬ್ಲೂ ಇರೋದು ಸೆಕೆಂಡ್ ಫೇಸ್ ಕಲರ್ ವೈಸ್ ಎಲ್ಲ ಫೇಸ್ ಗಳನ್ನ ಕೊಟ್ಟಿದ್ದಾರೆ ಒಂದ್ಸಲ ಬೇಕಿದ್ರೆ ನೋಡ್ಕೊಳ್ಬೋದು ಹಾಗೆ ಇಲ್ಲಿ ಡೇಟ್ಸ್ ಕೂಡ ಇದೆ ನೆಕ್ಸ್ಟ್ ನಾವು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಟೋಟಲ್ ಇಪ್ಪತ್ತೆಂಟು ಸೀಟ್ ಗಳು ಸೆಕೆಂಡ್ ಫೇಸ್ ಅಲ್ಲಿ ಹಾಗೂ ಥರ್ಡ್ ಫೇಸ್ ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೆಯುತ್ತೆ ಎರಡು ಫೇಸ್ಗಳಲ್ಲಿ ಸೊ ನೋಡಬಹುದು ಸೆಕೆಂಡ್ ಫೇಜ್ ಏಪ್ರಿಲ್ ಇಪ್ಪತ್ತಾರ ಇರುತ್ತೆ ಹದಿನಾಲ್ಕು ಸೀಟ್ ಗಳಿಗೆ ಥರ್ಡ್ ಫೇಸ್ ಅಲ್ಲಿ ಮೇ ಏಳಕ್ಕಿರುತ್ತೆ ಹದಿನಾಲ್ಕು ಸೀಟ್ ಗಳಿಗೆ ಸೊ ನಾವ್ ಇಲ್ಲೇ ಮೇಲ್ಗಡೆ ಕಲರ್ ಚಾರ್ಟ್ ನೋಡಬಹುದು ಇದು ಫಸ್ಟ್ ಫೇಜ್ ಹದಿನಾಲ್ಕು ಸೀಟ್ಸ್ ಅಂದ್ರೆ ಸದರನ್ ಕರ್ನಾಟಕ ನಾರ್ತ್ ಕರ್ನಾಟಕದಲ್ಲಿ ಮೇ ಏಳಕ್ಕೆ ಎಲೆಕ್ಷನ್ ಇರುತ್ತೆ ಈ ಪಾರ್ಟ್ ಸೆಕೆಂಡ್ ಫೇಜ್ ಅಲ್ಲಿ ಅಂದ್ರೆ ಇಪ್ಪತ್ತಾರು ಏಪ್ರಿಲ್ ಗೆ ನಡೆಯುವಂತ ಕ್ಷೇತ್ರಗಳು ನೀವು ಇಲ್ಲಿ ನೋಡಬಹುದು ಉಡುಪಿ ಚಿಕ್ಕಮಗಳೂರು ಹಾಸನ ದಕ್ಷಿಣ ಕನ್ನಡ ಚಿತ್ರದುರ್ಗ ತುಮಕೂರು ಮಂಡ್ಯ ಮೈಸೂರು ಚಾಮರಾಜನಗರ ಬೆಂಗ್ಳೂರು ರೂರಲ್ ಬ್ಯಾಂಗ್ಳೂರ್ ನಾರ್ತ್ ಬ್ಯಾಂಗ್ಳೂರು ಸೆಂಟ್ರಲ್ ಬ್ಯಾಂಗ್ಳೂರು ಸೌತ್ ಚಿಕ್ಕಬಳ್ಳಾಪುರ್ ಕೋಲಾರ ಇವುಗಳಿಗೆ ಇಪ್ಪತ್ತಾರನೇ ತಾರೀಕು ಎಲೆಕ್ಷನ್ ನಡೆಯುತ್ತೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಇನ್ನುಳಿದಂತೆ ಚಿಕ್ಕೋಡಿ ಬೆಳಗಾಂ ಬಾಗಲಕೋಟ್ ಬಿಜಾಪುರ್ ಗುಲ್ಬರ್ಗ ರಾಯಚೂರು ಬೀದರ್ ಕೊಪ್ಪಳ ಬಳ್ಳಾರಿ ಹಾವೇರಿ ಧಾರವಾಡ ಉತ್ತರ ಕನ್ನಡ ದಾವಣಗೆರೆ ಶಿವಮೊಗ್ಗ ಈ ಹದಿನಾಲ್ಕು ಕ್ಷೇತ್ರಗಳಿಗೆ ಮೇ ಏಳಕ್ಕೆ ಎಲೆಕ್ಷನ್ ನಡೆಯುತ್ತೆ ಇದು ನಮ್ಮ ಕರ್ನಾಟಕದ್ದು ನಿಮಗೆ ಗೊತ್ತಾಗಿದೆ ಅನ್ಕೊಳ್ತೀನಿ ನಿಮ್ಮ ಕ್ಷೇತ್ರ ಯಾವ್ದು ಬರುತ್ತೆ ಯಾವತ್ತು ಎಲೆಕ್ಷನ್ ಇದೆ ಅಂತ ಇದಿಷ್ಟು ಇಂಪಾರ್ಟೆಂಟ್ ಡೇಟ್ ಆಯಿತು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ನಾವು ಬೇರೆ ಸ್ಟೇಟ್ ಗಳ ಬಗ್ಗೆ ಡೀಟೇಲ್ ಆಗಿ ಹೋಗೋದು ಬೇಡ ನಾವು ನಮಗೆ ಏನಷ್ಟು ಇಂಪಾರ್ಟೆಂಟ್ ಅಲ್ಲ ಬಟ್ ಈ ಡೇಟ್ ಗಳು ಇಂಪಾರ್ಟೆಂಟ್ ಎಸ್ಪೆಷಲಿ ಆಸ್ ಎ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಅಥವಾ ಆಸ್ ಎ ಇನ್ವೆಸ್ಟರ್ ನಮಗೆ ಇಂಪಾರ್ಟೆಂಟ್ ಆಗಿರುವಂಥ ಡೇಟ್ಸ್ ಯಾವುದಪ್ಪ ಅಂತ ನೋಡೋದಾದ್ರೆ ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ತುಂಬಾನೇ ಇಂಪಾರ್ಟೆಂಟ್ ಡೇ ಆಗುತ್ತೆ ಅಂತಂದರೆ ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಲ್ಲ ಎಲೆಕ್ಷನ್ ಮುಗಿಯುತ್ತೆ ಅವತ್ತು ಸಂಜೆ ಆರು ಗಂಟೆ ಅಥವಾ ಆರೂವರೆಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ಗಳು ಬರುತ್ತೆ ಯಾವ ನ್ಯೂಸ್ಗಳು ಅಂತ ನಿಮಗೆ ಗೊತ್ತಾಗಿದೆ ಹೌದು ಅದು ಎಕ್ಸಿಟ್ ಪೋಲ್ ರಿಸಲ್ಟ್ ಮೋಸ್ಟ್ ಆಫ್ ದ ಟೈಮ್ ಎಕ್ಸಿಟ್ ಪೋಲ್ ಅಲ್ಲಿ ಯಾವ ರೀತಿ ಔಟ್ಕಮ್ ಬರುತ್ತೋ ಅದೇ ರೀತಿ ಫೈನಲ್ ರಿಸಲ್ಟ್ ಕೂಡ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್ ನಾಟ್ ಎವರಿ ಟೈಮ್ ಆದರೆ ಸ್ವಲ್ಪ ಸೀಟುಗಳಲ್ಲಿ ವ್ಯತ್ಯಾಸ ಆಗ್ಬೋದು ಒಂದು ಸ್ವಲ್ಪ ಆಚೆ ಈಚೆ ಆಗ್ಬೋದು ಬಟ್ ಮೋಸ್ಟ್ ಆಫ್ ದ ಟೈಮ್ ಎಕ್ಸಿಟ್ ಪೋಲ್ಗಳು ಕರೆಕ್ಟ್ ರಿಸಲ್ಟ್ ಅನ್ನೇ ಕೊಟ್ಟಿರ್ತವೆ ಒಂದಲ್ಲ ಒಂದು ಅವತ್ತು ಮೆಗಾ ಎಕ್ಸಿಟ್ ಪೋಲ್ಗಳು ಅನೌನ್ಸ್ ಆಗುತ್ತೆ ಆರು ಗಂಟೆಯ ನಂತರ ಜೂನ್ ಒಂದನೇ ತಾರೀಕು ನೆಕ್ಸ್ಟ್ ಡೇ ಇನ್ ಕೇಸ್ ಮಾರ್ಕೆಟ್ ಓಪನ್ ಇದ್ರೆ ಅವತ್ತು ಮಾರ್ಕೆಟ್ ಅಲ್ಲಿ ನಾವು ರಿಯಾಕ್ಷನ್ ಅನ್ನ ನೋಡಬಹುದು ಎಕ್ಸಿಟ್ ಪೋಲ್ಗೆ ಸಂಬಂಧಪಟ್ಟಂತೆ ಇನ್ ಕೇಸ್ ಸ್ಟೇಬಲ್ ಗವರ್ನಮೆಂಟ್ ರಿ ಎಲೆಕ್ಟ್ ಆಗುತ್ತೆ ಅಂತ ಎಕ್ಸಿಟ್ ಪೋಲ್ ಹೇಳಿದ್ರೆ ಒಳ್ಳೆ ರ್ಯಾಲಿಯನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲ ಅತಂತ್ರ ಲೋಕಸಭೆ ಬರಬಹುದು ಅನ್ನೋಂತ ರಿಸಲ್ಟ್ ಏನಾದ್ರು ಎಕ್ಸಿಟ್ ಪೋಲ್ ಅಲ್ಲಿ ಬಂದ್ರೆ ಅಬ್ವಿಯಸ್ಲಿ ಅದರ ರಿಯಾಕ್ಷನ್ ಕೂಡ ಅಗೇನ್ ಆಗಿರುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಡೌನ್ ಫಾಲ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ಕರೆಂಟ್ ಗವರ್ನಮೆಂಟ್ ರಿಯಲೆಕ್ಟ್ ಆಗುತ್ತೆ ಅನ್ನೋ ಅಂತ ನ್ಯೂಸ್ ಬಂದ್ರಂತೂ ಎಸ್ಪೆಷಲಿ ಪಿ ಎಸ್ ಯು ಸ್ಟಾಕ್ ಗಳಲ್ಲಿ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಇನ್ ಕೇಸ್ ರಿಸೈಮ್ ಚೇಂಜ್ ಆಗುತ್ತೆ ಬೇರೆ ಗವರ್ನಮೆಂಟ್ ಬರುತ್ತೆ ಅಂದ್ರೆ ಸ್ವಲ್ಪ ಪ್ರೆಷರ್ ಅನ್ನ ನಾವು ನೋಡ್ಲಿಕ್ಕೆ ಸಿಗಬಹುದು ನೆಕ್ಸ್ಟ್ ಡೇ ಮಾರ್ಕೆಟ್ ಸೆಷನ್ ಅಲ್ಲಿ ಆದ್ರೆ ಅದು ಶಾರ್ಟ್ ಟರ್ಮ್ ರಿಯಾಕ್ಷನ್ ಆಗಿರುತ್ತೆ ಒನ್ಸ್ ರಿಸಲ್ಟ್ ಮೇಲೆ ಅದಿನ್ನು ಕ್ಲಿಯರ್ ಆಗುತ್ತೆ ಸೊ ಹಾಗಾದ್ರೆ ಡೇಟ್ ಗಳ ಬಗ್ಗೆ ಒಂದ್ಸಲ ನೋಡೋಣ ನೋಡಬಹುದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ ಓಪನ್ ಮಾಡಿದ್ವಿ ಒಂದನೇ ತಾರೀಕು ಶನಿವಾರ ಇರುತ್ತೆ ಸೊ ಶನಿವಾರ ಅಂತೂ ಮಾರ್ಕೆಟ್ ಕ್ಲೋಸ್ ಇರುತ್ತೆ ಭಾನುವಾರ ಕೂಡ ಕ್ಲೋಸ್ ಇರುತ್ತೆ ನಮ್ಗೆ ಎಕ್ಸಿಟ್ ಪೋಲ್ ನ ರಿಯಾಕ್ಷನ್ ಅನ್ನ ನೋಡ್ಲಿಕ್ಕೆ ಸಿಗೋದು ಸೋಮವಾರದ ಸೆಷನ್ ಅಲ್ಲಿ ಮೂರನೇ ತಾರೀಕು ಜೂನ್ ಮೂರನೇ ತಾರೀಕು ಎಕ್ಸಿಟ್ ಪೋಲ್ ನ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ಆದ್ರೆ ಅದರ ನೆಕ್ಸ್ಟ್ ಡೇನೆ ರಿಸಲ್ಟ್ ಕೂಡ ಇರುತ್ತೆ ನಾಲ್ಕನೇ ತಾರೀಕು ರಿಸಲ್ಟ್ ಅನೌನ್ಸ್ ಆಗುತ್ತೆ ಸೊ ರಿಸಲ್ಟ್ ದಿನ ಅಂತೂ ಮಾರ್ಕೆಟ್ ವೋಲಟೈಲ್ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಕೆಲವು ಸಲ ಏನಾಗುತ್ತೆ ಮೊದ್ಲಿಂದನೂ ಲೀಡಿಂಗ್ ಅನ್ನ ಯಾವ್ದಾದ್ರು ಒಂದು ಪಕ್ಷ ತಗೊಂಡು ಹೋಗ್ತಾ ಇದ್ರೆ ಸಮಯದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರುವುದು ಬಟ್ ಮೋಸ್ಟ್ ಆಫ್ ದ ಟೈಮ್ ಒಲಟೈಲ್ ಪರ್ಫಾರ್ಮೆನ್ಸ್ ಅನ್ನು ನಾವು ರಿಸಲ್ಟ್ ದಿನ ಎಕ್ಸ್ಪೆಕ್ಟ್ ಮಾಡಬಹುದು ನಾಲ್ಕನೇ ತಾರೀಕು ಜೂನ್ ಸೊ ಹಾಗೆ ನಾಲ್ಕನೇ ತಾರೀಕು ರಾತ್ರಿ ಅಷ್ಟರಲ್ಲಿ ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ ಯಾವ ಸರ್ಕಾರ ರಚನೆ ಆಗತ್ತೆ ಅಂತ ಸೊ ಐದನೇ ತಾರೀಖಿನ ದಿನ ಮಾರ್ಕೆಟ್ಗೆ ವೆರಿ ಇಂಪಾರ್ಟೆಂಟ್ ಡೇ ಆಗುತ್ತೆ ಅಂದ್ರೆ ಮೂರು ಇಂಪಾರ್ಟೆಂಟ್ ಡೇ ನಾಲ್ಕು ಇಂಪಾರ್ಟೆಂಟ್ ಡೇ ಹಾಗೂ ಐದನೇ ತಾರೀಕು ಕೂಡ ಇಂಪಾರ್ಟೆಂಟ್ ಡೇ ಆಗುತ್ತೆ ಮಾರ್ಕೆಟ್ಗೆ ಮೂರು ದಿನ ಕೂಡ ಇಂಪಾರ್ಟೆಂಟ್ ಇವೆಂಟ್ಸ್ ಇರುತ್ತೆ ಮೊದಲನೇದು ಎಕ್ಸಿಟ್ ಪೋಲ್ಗೆ ರಿಯಾಕ್ಷನ್ ಎರಡನೇದು ಎಲೆಕ್ಷನ್ ದಿನ ಮೂರನೇದು ಫೈನಲ್ ರಿಸಲ್ಟ್ ಗೆ ಸೊ ಮೂರು ದಿನ ಮಾರ್ಕೆಟ್ ರಿಯಾಕ್ಷನ್ ಅನ್ನ ಮಾಡುತ್ತೆ ಸೊ ಯಾವ ರೀತಿ ರಿಸಲ್ಟ್ ಬರುತ್ತೆ ಅದರ ಮೇಲೆ ಮಾರ್ಕೆಟ್ ರಿಯಾಕ್ಷನ್ ಅನ್ನ ಮಾಡುವಂತಹ ಸಾಧ್ಯತೆ ಇರುತ್ತೆ ಅದು ಯಾವುದೇ ಗವರ್ನಮೆಂಟ್ ಬರಲಿ ಮೆಜಾರಿಟಿ ಗವರ್ನಮೆಂಟ್ ಎಕ್ಸ್ಪೆಕ್ಟ್ ಮಾಡುತ್ತೆ ಮಾರ್ಕೆಟ್ ಯಾಕಂದ್ರೆ ಯಾವುದೇ ಒಂದು ನಿರ್ಧಾರವನ್ನ ತಗೊಳ್ಳುವಾಗ ಮೆಜಾರಿಟಿ ಸೀಟ್ಸ್ ಇದ್ರೆ ಬೇಗ ನಿರ್ಧಾರಗಳು ತಗೊಳಕ್ಕೆ ಸಾಧ್ಯ ಆಗುತ್ತೆ ಅದನ್ನ ಎಕ್ಸಿಕ್ಯೂಷನ್ ಕೂಡ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಕಿಚಡಿ ಸರ್ಕಾರಗಳು ಬಂದ್ರೆ ಎತ್ತು ಏರಿ ಗೆಳೆದ್ರೆ ಕೋಣ ನೀರಿ ಗೆಳೆಯುತ್ತೆ ಅಂತಾರೆ ಆ ಹಾಡು ಮಾತಿನಂತೆ ಆಗುತ್ತೆ ಸರ್ಕಾರ ನಡೆಯೋದು ಹಾಗಾಗಿ ಮಾರ್ಕೆಟ್ ಯಾವತ್ತು ಸ್ಟೇಬಲ್ ಗವರ್ನಮೆಂಟ್ ನ ಎಕ್ಸ್ಪೆಕ್ಟ್ ಮಾಡುತ್ತೆ ಅದು ಯಾವುದೇ ಪಾರ್ಟಿ ಇರ್ಬೋದು ನಾನೀಗಾಗಲೇ ಸಾಕಷ್ಟು ಸಲ ಹೇಳಿದೀನಿ ಮಾರ್ಕೆಟ್ಗೆ ಬಿಜೆಪಿ ಕಾಂಗ್ರೆಸ್ ಅಥವಾ ಇನ್ಯಾವುದೇ ಪಕ್ಷ ಅಂತ ಇಂಪಾರ್ಟೆಂಟ್ ಆಗೋದಿಲ್ಲ ಸ್ಟೇಬಿಲಿಟಿ ಅಥವಾ ಮೆಜಾರಿಟಿ ಮ್ಯಾಟರ್ ಆಗುತ್ತೆ ಮೆಜಾರಿಟಿ ಸೀಟ್ಸ್ ಇದೆಯಾ ಸೊ ಓಕೆ ಅದನ್ನ ಮಾರ್ಕೆಟ್ ಅಪ್ರಿಶಿಯೇಟ್ ಮಾಡುತ್ತೆ ಇನ್ ಕೇಸ್ ಅತಂತ್ರ ಪರಿಸ್ಥಿತಿ ಬಂತ ಅದಕ್ಕೆ ರಿವರ್ಸ್ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಹಾಗೆ ಈಗ ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡೋದು ಕರೆಂಟ್ ಗವರ್ನಮೆಂಟ್ ರಿಎಲೆಕ್ಟ್ ಆಗಲಿ ಅಂತ ಯಾಕಂದ್ರೆ ಅವರ ಟ್ರಾಕ್ ರೆಕಾರ್ಡ್ ಎಸ್ಪೆಷಲಿ ಮಾರ್ಕೆಟ್ ಪಾಯಿಂಟ್ ಆಫ್ ವ್ಯೂ ಸಾಕಷ್ಟು ಟೀಕೆಗಳು ಇರಬಹುದು ಬಟ್ ಮಾರ್ಕೆಟ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಹಾಗಾಗಿನೇ ಪಿ ಎಸ್ ಯು ಸ್ಟಾಕ್ ಗಳು ಬೂಮ್ ಆಗ್ತಾ ಇರೋದು ಗವರ್ನಮೆಂಟ್ ಸ್ಪೆಂಡಿಂಗ್ ಇನ್ಫ್ರಾಗೆ ಸಂಬಂಧಪಟ್ಟಂತೆ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಜಾಸ್ತಿ ಆದಷ್ಟು ಪಿ ಎಸ್ ಯು ಕಂಪನಿಗಳಿಗೆ ಪ್ರಾಜೆಕ್ಟ್ ಗಳು ಸಿಗ್ತಾ ಹೋಗುತ್ತವೆ ಅವುಗಳ ಪರ್ಫಾರ್ಮೆನ್ಸ್ ಇನ್ನೂ ಇಂಪ್ರೂವ್ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡೋದಾದ್ರೆ ಖಂಡಿತ ಕರೆಂಟ್ ಗವರ್ನಮೆಂಟ್ ಎಲೆಕ್ಟ್ ಆಗೋದನ್ನ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಹಾಗೆ ಇನ್ ಕೇಸ್ ಉಲ್ಟಾ ಆಯ್ತು ಇವ್ರು ಎಲೆಕ್ಟ್ ಆಗ್ಲಿಲ್ಲ ಡಿ ಅಲಯನ್ಸೇ ಬಂತು ಅಂತ ಇಟ್ಕೊಳ್ಳಿ ಅಂತಹ ಸಮಯದಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಮಾರ್ಕೆಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಅಥವಾ ಕೆಲವು ತಿಂಗಳು ಕೂಡ ನೆಗೆಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಡಬಹುದು ಮಾರ್ಕೆಟ್ ಬೀಳ್ಬಹುದು ಅದರ ನಂತರ ಅಬ್ವಿಯಸ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಯಾಕಂದ್ರೆ ಇಂಡಿಯಾದಲ್ಲಿ ಗ್ರೋತ್ ಆಪರ್ಚುನಿಟಿ ಚೆನ್ನಾಗಿದೆ ಸೊ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹಿಂದೆ ಈಗಾಗಲೇ ಗ್ಲೋಬಲ್ ಅನಾಲಿಸ್ಟ್ ಒಬ್ರು ಹೇಳಿದ್ರು ಇನ್ ಕೇಸ್ ರಿಸೈಮ್ ಚೇಂಜ್ ಆದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮಾರ್ಕೆಟ್ ಕ್ರಾಶ್ ಆಗಬಹುದು ಇಂಡಿಯನ್ ಗವರ್ಮೆಂಟ್ ಅಂತ ಹೇಳಿದ್ರು ಅದ್ರ ಬಗ್ಗೆ ಕೂಡ ನಾನು ಈಗಾಗಲೇ ಹಿಂದೆ ವಿಡಿಯೋ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಅದೇ ಅನಾಲಿಸ್ಟ್ ಇನ್ನೂ ಒಂದು ಮಾತು ಹೇಳಿದ್ರು ಅದೇ ಟೈಮಲ್ಲಿ ಮಾರ್ಕೆಟ್ ಇಪ್ಪತ್ತೈದು ಪರ್ಸೆಂಟ್ ಕ್ರಾಶ್ ಆಗೋದು ನಿಜ ಆದರೆ ಅಷ್ಟೇ ಸ್ಟ್ರಾಂಗ್ ಆಗಿ ಬೌನ್ಸ್ ಬ್ಯಾಕ್ ಕೂಡ ಮಾಡುತ್ತೆ ಯಾಕಂದ್ರೆ ಇಂಡಿಯಾದಲ್ಲಿ ಅಂತ ಗ್ರೋತ್ ಅಪರ್ಚುನಿಟಿ ಇದೆ ಅನ್ನೋ ಅಂತ ಮತ ಅದೇ ದಿನ ಅದೇ ಆರ್ಟಿಕಲ್ ಅಲ್ಲಿ ಹೇಳಿದ್ರು ಹಾಗಾಗಿ ಡೌನ್ ಆದ್ರೂ ಕೂಡ ಕಮ್ ಬ್ಯಾಕ್ ಅನ್ನು ಮಾಡುತ್ತೆ ಸೊ ಆ ಡೌನ್ ಫಾಲ್ ಅನ್ನ ಬೇಕಿದ್ರೆ ಬಳಸಬಹುದು ಇನ್ ಕೇಸ್ ರಿಜೈಮ್ ಚೇಂಜ್ ಆದ್ರೆ ಚೇಂಜ್ ಆಗಿಲ್ಲ ಅಂತಂದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ ಅಲ್ಲಿ ಒಳ್ಳೆ ರ್ಯಾಲಿಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಆ ಮೂರು ದಿನಗಳಲ್ಲಿ ಹಾಗೆ ಇನ್ನು ಉಳಿದಂತೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದಾದ್ರೆ ಸೊ ಮಾರ್ಕೆಟ್ ಈ ತರದ ನೂರಾರು ಎಲೆಕ್ಷನ್ ಗಳನ್ನ ನೋಡಿದೆ ರಿಜೈಮ್ ಚೇಂಜ್ ಆಗಿರೋದನ್ನ ನೋಡಿದೆ ಅಂತ ಸಮಯದಲ್ಲಿ ರಿಯಾಕ್ಟ್ ಕೂಡ ಮಾಡಿದೆ ಬಟ್ ಅವೆಲ್ಲನು ಕೂಡ ಶಾರ್ಟ್ ಟರ್ಮ್ ರಿಯಾಕ್ಷನ್ಗಳು ಸೊ ಲಾಂಗ್ ರನ್ ಮಾರ್ಕೆಟ್ ಯಾವತ್ತು ಮೇಲೇನೆ ಹೋಗೋದು ನೀವು ಯಾವುದೇ ಕಾರಣಕ್ಕೂ ಪಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲವೇ ಇಲ್ಲ ಯಾಕೆಂತಂದ್ರೆ ನೀವು ಇಲ್ಲಿ ಚಾರ್ಟನ್ನು ನೋಡಿ ಮಾರ್ಕೆಟ್ ಅಂಡರ್ ಪರ್ಫಾರ್ಮ್ ಮಾಡಿದೆ ಕೆಲವು ವರ್ಷಗಳಲ್ಲಿ ಆದ್ರೆ ಫೈನಲ್ ಎಲ್ಲಿದೆ ಟಾಪ್ ಅಲ್ಲೇ ಇದೆ ಸೊ ನೀವು ಮಾಡಬೇಕಾಗಿರೋದಿಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರೋ ಸ್ಟಾಕ್ ಸ್ಟಾಕ್ಗಳನ್ನು ಸೆಲೆಕ್ಟ್ ಮಾಡಬೇಕು ಅದರಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಇನ್ ಕೇಸ್ ಎಲೆಕ್ಷನ್ ಕಾರಣಕ್ಕೆ ಆ ಸ್ಟಾಕ್ ಬಿತ್ತ ಭಯ ಪಡುವಂತದ್ದೇನಿಲ್ಲ ಅಂತ ಸ್ಟಾಕ್ ಗಳನ್ನ ಆಡ್ ಮಾಡಬಹುದು ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಕಾಯ್ಬೇಕಾಗ್ಬಹುದು ಆರು ತಿಂಗಳು ಕಾಯ್ಬೇಕಾಗ್ಬಹುದು ವರ್ಷ ಕಾಯ್ಬೇಕಾಗ್ಬಹುದು ಅಥವಾ ಎರಡು ವರ್ಷ ಬೇಕಿದ್ರು ಕಾಯ್ಬೇಕಾಗ್ಬಹುದು ಅಂತ ಪರಿಸ್ಥಿತಿ ಬರಬಹುದು ಬಟ್ ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡಿ ಹೋಲ್ಡ್ ಮಾಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟೆ ಕೊಡ್ತವೆ ಅಷ್ಟನ್ನೇ ನಾವು ಮಾಡಬೇಕಾಗಿರೋದು ಯಾಕಂದ್ರೆ ಪ್ರತಿ ವರ್ಷ ಕೂಡ ಒಂದಲ್ಲ ಒಂದ್ ಕಡೆ ಎಲೆಕ್ಷನ್ ಇದ್ದೇ ಇರುತ್ತೆ ಅದಕ್ಕೆ ರಿಯಾಕ್ಷನ್ ಇದ್ದೇ ಇರುತ್ತೆ ಹಾಗೆ ಇನ್ನ ಲೋಕಸಭಾ ಎಲೆಕ್ಷನ್ ಗಳಿಗೆ ಬಂದ್ರೆ ಪ್ರತಿ ಐದು ವರ್ಷಕ್ಕೂ ಕೂಡ ಎಲೆಕ್ಷನ್ ಇರುತ್ತೆ ಹಾಗಂತ ಮಾರ್ಕೆಟ್ ಏನ್ ಬಿದ್ದೋಗಿದೆಯಾ ಇಲ್ವಲ್ಲ ಮಾರ್ಕೆಟ್ ಇರೋದು ಆಲ್ ಟೈಮ್ ಅಯ್ಯಲ್ಲೇ ಶಾರ್ಟ್ ಟರ್ಮ್ ರಿಯಾಕ್ಷನ್ ನೆಗೆಟಿವ್ ಇರಬಹುದು ಬಟ್ ಲಾಂಗ್ ರನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಡುತ್ತೆ ಮಾರ್ಕೆಟ್ ನಾವು ಮಾಡಬೇಕಾಗಿರೋದು ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡೋ ಅಂತದ್ದು ಸೊ ಎಷ್ಟನ್ನ ಮಾಡ್ಕೊಳ್ಬೇಕು ಜೊತೆಗೆ ಪೇಷನ್ಸ್ ಇಂದ ಕಾಯ್ಬೇಕು ಅಷ್ಟನ್ನ ಮಾಡಿದ್ರೆ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನೇ ಕೊಡುತ್ತೆ ಸೊ ಅದು ನಿಮ್ಮ ಮನ್ಸಲ್ಲಿರಲಿ ಡೇಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರೋ ಡೇಟ್ಸ್ ಗಳನ್ನ ಮಾರ್ಕ್ ಮಾಡ್ಕೊಳ್ಳಿ ಯಾಕಂದ್ರೆ ಎಲ್ಲಾ ಫೇಸ್ ಗಳ ಎಲೆಕ್ಷನ್ ಆದ್ಮೇಲೆ ಎಕ್ಸಿಟ್ ಪೋಲ್ ಅನೌನ್ಸ್ ಆಗೋದು ಕರ್ನಾಟಕದಲ್ಲಿ ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಅಥವಾ ಸೆಕೆಂಡ್ ಫೇಸ್ ಅಂಡ್ ತರ್ಡ್ ಫೇಸ್ ಅಲ್ಲಿ ಆಯಿತು ಅಂದ ತಕ್ಷಣ ಅವತ್ತು ಅನೌನ್ಸ್ ಆಗೋದಿಲ್ಲ ಜೂನ್ ಒಂದಕ್ಕೆ ಎಲ್ಲಾ ಫೇಸ್ ಗಳು ಕ್ಲೋಸ್ ಆಗುತ್ತೆ ಅವತ್ತು ಸಂಜೆ ಎಕ್ಸಿಟ್ ಪೋಲ್ ಅನೌನ್ಸ್ ಆಗುತ್ತೆ ಸೊ ಒಂದನೇ ತಾರೀಕು ಮಾರ್ಕೆಟ್ ಅಂತೂ ಕ್ಲೋಸ್ ಇರುತ್ತೆ ಬಟ್ ಅವತ್ತಿನ ನ್ಯೂಸ್ ಗೆ ಸೋಮವಾರ ನಮ್ಗೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ ನಾಲ್ಕನೇ ತಾರೀಕು ಕೌಂಟಿಂಗ್ ಇರುತ್ತೆ ಅವತ್ತು ಕೂಡ ರಿಯಾಕ್ಷನ್ ಇರುತ್ತೆ ಮಾರ್ಕೆಟ್ ನೆಕ್ಸ್ಟ್ ಐದನೇ ತಾರೀಕು ಫೈನಲ್ ರಿಸಲ್ಟ್ ಬಂದಿರುತ್ತೆ ಆ ರಿಸಲ್ಟ್ ಗೆ ರಿಯಾಕ್ಷನ್ ಇರುತ್ತೆ ಸೊ ಮೂರು ನಾಲ್ಕು ಐದು ಜೂನ್ ತಿಂಗಳಲ್ಲಿ ಇಂಪಾರ್ಟೆಂಟ್ ಡೇಟ್ಸ್ ಇವತ್ತೇ ಬೇಕಿದ್ರೆ ಮಾರ್ಕ್ ಮಾಡಿ ಇಟ್ಕೊಳ್ಳಿ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತಾರು ಏಪ್ರಿಲ್ ಫಸ್ಟ್ ಫೇಸ್ ಏಳು ಮೇಗೆ ಸೆಕೆಂಡ್ ಟರ್ಮ್ ಅಥವಾ ಸೆಕೆಂಡ್ ಫೇಜ್ ಅಂತ ಹೇಳ್ಬೋದು ನಮ್ಮ ಕರ್ನಾಟಕಕ್ಕೆ ಬಂದ್ರೆ ಓವರ್ ಆಲ್ ಸೆಕೆಂಡ್ ಫೇಜ್ ಅಂಡ್ ತರ್ಡ್ ಫೇಸ್ ಅಲ್ಲಿ ಕರ್ನಾಟಕದಲ್ಲಿ ಎಲೆಕ್ಷನ್ ನಡೆಯುತ್ತೆ ನಾವಂತೂ ಸದರನ್ ಕರ್ನಾಟಕ ನಮ್ದು ಸೆಕೆಂಡ್ ಫೇಸ್ ಅಲ್ಲಿ ಇರುತ್ತೆ ಸೊ ನೀವು ಯಾವ ಫೇಸ್ ಅಲ್ಲಿ ಎಲೆಕ್ಷನ್ ಫೇಸ್ ಮಾಡ್ತೀರಿ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೆಕೆಂಡ್ ಫೇಸ್ ಅರ್ಡ್ ಫೇಸ್ ಅಂತ ಸರಿಗೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಕೋಳ್ತೀನಿ ముందే విడియోలో వరకు జై హింద్ జై కర్ణాటక